ಅಲ್ಲ ಕೃಷ್ಣಬೈರೇಗೌಡ್ರ, ನಿಮ್ಮ ಸರ್ಕಾರ ಫೈನಾನ್ಸ್ ಕಮಿಷನ್ ಮೀಟಿಂಗ್ ಆಯ್ತಲ್ಲ, ಆ ಟೈಮಲ್ಲಿ ಇದನ್ನ ನೀವು ರೈಸ್ ಮಾಡದಿರೋದೇ ಇವತ್ತು ನಾವು ಹಣ ಅನುಭವಿಸ್ತೇವೆ. ಕೇಳಿ ಸ್ವಲ್ಪ ಕೇಳಿ, ಡೆಲ್ಲಿಯಲ್ಲಿ ಸಿದ್ದರಾಮಯ್ಯನವರು ನಾವಿದ್ದಾಗ ಹೆಂಗ್ ಮಾತಾಡ್ತಾ ಇದ್ವಿ ಅಲ್ಲಿ ಹೋಗಿ ಅಂತ ಕೇಳಿ ಸ್ವಲ್ಪ. ರಾಜ್ಯದ ಪರವಾಗಿ ನಿಮ್ಗೆ ಗೊತ್ತಿಲ್ಲ ಕೂತ, ನಾನು ನಿಮ್ ಜೊತೆಗೆ ಇದ್ದಲ್ಲ ಅದಕ್ಕೆ ಗೊತ್ತಾಗಿದ್ ನನಗೆ. ಪ್ರಧಾನ ಮಂತ್ರಿಗಳ ಹತ್ರ ಆಲ್ ಪಾರ್ಟಿ ಡೆಲಿಗೇಷನ್ ತಗೊಂಡೋದ್ವಿ. ಬಂದೆ ಹಿಂಗಾಗಿರೋದು ಪ್ರಧಾನ ಮಂತ್ರಿಗಳ ಹತ್ರ ನಮ್ಮಿಂದ ಆಲ್ ಪಾರ್ಟಿ ಡೆಲಿಗೇಷನ್ ತಗೊಂಡೋಗಿ ನಿಮ್ ಕ್ಯಾಂಡಿಡೇಟ್ ನೇ ಸೋಲಿಸ್ತಾರಲ್ಲ. ಎಲ್ಲ ನಿಮ್ ಆಶೀರ್ವಾದ ಸರ್, ಏನ್ ಮಾಡೋದು ಹೇಳಿ ಸರ್. ಡಬ್ಜಿನ್ ಡಬಲ್ ಇಂಜಿನ್ ಅಂತ ಹೇಳ್ತಿರಲ್ಲ, ಡಬಲ್ ಇಂಜಿನ್ ಡಬಲ್ ಇಂಜಿನ್ ಅಂತ ಈ ದೇಶದಲ್ಲಿ 40 ವರ್ಷ ಡಬಲ್ ಇಂಜಿನ್ ಇತ್ತಲ್ಲ ಸರ್, ಒಲೆ ಗೂಡ್ಸ್ ರೈಲ್ ಹೋದಂಗ ಹೋಗೋದು. ಈಗಾದ್ರೂ ನೀವು ಕಾರಣ ಅದಕ್ಕೆ. ಅವತ್ತು ಅಮೆರಿಕಾದ ಹತ್ರ ಓದ್ತಾ ಇದ್ರಿ ಸರ್, ಹಸಿರು ಕ್ರಾಂತಿ ಆದ ಕಾರಣ ಅಮೆರಿಕಾದ ಹತ್ರ ಓದ್ತಾ ಇದ್ರಿ ಆಹಾರಕ್ಕೆ. ನೀವು ಮಾಡಿದ್ರ, ಅವತ್ತು ಡಬಲ್ ನರೇಂದ್ರ ಮೋದಿ ಅವ್ರು ಮಾಡಿದ್ರ, ನಿಮ್ದು ನೀವು ಮಾಡಿದ್ರ ಮಾಡ್ತಾರೆ ಮಾಡ್ತಾರೆ. ಮುಂದಕ್ಕೆ ಏನಾಯ್ತಪ್ಪ, 15 ಲಕ್ಷ ತಂದು ಕೊಡ್ತೀವಿ ಹಾಕ್ತಿವಿ ಎಲ್ಲರೂ ಅಕೌಂಟ್ಗೆ. ವಾಟ್ ಹ್ಯಾಪನ್ ಟು ಇಟ್ ನೋಡಿ, ಉದ್ಯೋಗ ಮತ್ತೆ ಮೋದಿ ಆಯ್ಕೆ ಆಗ್ತಾರೆ. 2002 ಕೋಟಿ ಈಗ 7 ವರ್ಷ ಆಯ್ತು, 14 ಕೋಟಿ ಉತ್ತರ ಪ್ರದೇಶ ಎಲೆಕ್ಷನ್ ಬರ್ತಾ ಇದೆಯಲ್ಲ, 15 ಲಕ್ಷ ಅಕೌಂಟ್ಗೆ ಓದ್ತಾ ಇದಾರೆ ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ. ಉದ್ಯೋಗ ಕೋಟಿ ಉದ್ಯೋಗ, ಕೋಟ್ಯಾಂತರ ಜನ ಉದ್ಯೋಗ ಕಳ್ಕೊಂಡು ಪಕೋಡ ಮಾರಕ್ ಹೋಗಿ ನಾಚಿಕೆ ಆಗಲ್ಲ ಅವರಿಗೆ. ಇಂದಿನ ಸಚಿವರ ಪರಿಸ್ಥಿತಿ ಬಂದಿದೆ. ಸುಮ್ನೆ ನಗ್ಪಾಟ್ಲ ಸನ್ಮಾನ್ಯ ಅಧ್ಯಕ್ಷ ಕೂತ್ಕೊಂಡು ನಗ್ಪಾಟ್ಲ ಆಗ್ಬೇಡಿ. ಸನ್ಮಾನ್ಯ ಅಧ್ಯಕ್ಷ.